ಹಾಯ್ ಫ್ರೆಂಡ್ಸ್, ನಾನು ಇವತ್ತು ತನ್ನಿನ ಬೀಜ ಮತ್ತು ಶಾಬಕ್ಕಿ ಮತ್ತು ಜೆಲ್ಲಿ ಈ ಮೂರು ಮಿಕ್ಸ್ ಮಾಡಿ ಒಂದು ಜ್ಯೂಸ್ ತಯಾರಿಸ್ತಿದ್ದೀನಿ. ಮನೆಯಲ್ಲೇ ಮಾಡುವ ವಿಧಾನ. ಜೆಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟು ಒಂದೂವರೆ ಕಪ್ ನೀರು ಹಾಕ್ತಾ ಇದ್ದೀನಿ. ಒಂದೂವರೆ ಕಪ್ ಸಾಕು. ಕಾರ್ನ್ಫ್ಲೋರ್ ಸ್ವಲ್ಪ, ಚೆನ್ನಾಗಿ ಕಡ್ಕೊಳ್ಳಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಮನೆಯಲ್ಲೇ ಜೆಲ್ಲಿ ತಯಾರಿಸ್ಬೋದು. ಇದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಸಕ್ಕರೆ. ಇವಾಗ ಒಲೆ ಮೇಲೆ ಇಟ್ಕೊಳ್ಳೋಣ. ಕೈ ಬಿಡದೆ ತಿರ್ಸ್ತಾ ಇರಬೇಕು. ಇವಾಗ ಜೆಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಕಾರ್ನ್ಫ್ಲೋರಿಂದ ಸ್ವಲ್ಪ ಗಟ್ಟಿ ಆಗಬೇಕು. ಮನೆಯಲ್ಲೇ ಜೆಲ್ಲಿ ರೆಡಿ ಮಾಡ್ಕೋಬಹುದು ನಾವು. ಕಾರ್ನ್ಫ್ಲವರ್ ಸಕ್ಕರೆ ಹಾಕಿ ಮತ್ತು ನಮ್ಗೆ ಯಾವ ಕಲರ್ ಬೇಕು ಆ ಕಲರ್, ಫುಡ್ ಕಲರ್ ಹಾಕೊಂಡು ಜೆಲ್ಲಿ ರೆಡಿ ಮಾಡ್ಕೋಬಹುದು. ಮಕ್ಕಳಿಗೆ ಇಷ್ಟ ಆಗ್ತದೆ. ಈ ಥರ ಗಟ್ಟಿ ಆಗ್ತಾ ಇದೆ. ಒಂದು 5 ನಿಮಿಷ ಬಿಟ್ಟು ಹಾಕ್ಬಿಡೋಣ. ಕುದಿಬೇಕು, ಕುದ್ದು ಜೆಲ್ಲಿ ಈ ಈ ಪ್ರಮಾಣದಲ್ಲಿ ಬರ್ಬೇಕು ನೋಡಿರಿ. ಈ ಥರ ಜೆಲ್ಲಿ ಇವಾಗ ಹಾಕ್ಬಿಡೋಣ. ಗಟ್ಟಿ ಆಗಿದೆ. ಇವಾಗ ಇದು 4 ಬೌಲಿಗೆ ಹಾಕೋಣ. ಸ್ವಲ್ಪನೇ ನಂಗೆ 4 ಕಲರ್ ಬೇಕು. ಒಂದು ಕಲರ್ ಹಾಕಿದ್ದೀನಿ. ಇವಾಗ ಎಲ್ಲ ಕಲರ್, ಆರೆಂಜ್ ಕಲರ್ ಚೂರು ಹಾಕೋಣ. ಕಲರ್ ಸ್ವಲ್ಪ ಮೇಲೆ ಆ್ಯಡ್ ಮಾಡೋಣ. ಗ್ರೀನ್ ಕಲರ್, ಇನ್ನೊಂದು ಚೂರು ಹಾಕೋಣ. ಕಲರ್ ಬೇಗ ಗಟ್ಟಿ ಆಗ್ಬಿಡ್ತೈತೆ. ಬೇಗ ಬೇಗ ತಿರ್ಸ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕಲರ್. ಎಣ್ಣೆ ಉದ್ಕೊಂಡು ತಟ್ಟೆಗೆ ಹಾಕಬೇಕು. ಡೀಪ್ ಫ್ರಿಜ್ಜಲ್ಲಿ ಇಡ್ಬೇಕು. ಮತ್ತೆ ಡೀಪ್ ಫ್ರಿಜ್ಜಲ್ಲಿ ಇಡೋಣ ಒಂದು 10 ನಿಮಿಷ. ರೆಡಿಯಾಗಿದೆ ನೋಡಿ. 4 ಕಲರ್ ರೆಡಿ ಮಾಡಿದ್ದೀನಿ. ನೀರಿಟ್ಟಿದ್ದೀನಿ. 1 ಕಪ್ ನೀರು ಕಾಯಕ್ಕಿಟ್ಟಿದ್ದೀನಿ. ಶಾಬಕ್ಕಿ ನೆನೆ ಇಟ್ಕೊಂಡಿದ್ದೀನಿ ನೋಡ್ರಿ. 10 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ಹಾಕೋಣ. ಬೇಗ ಸ್ವಲ್ಪ ಬೇಯಲಿ ಶಾಬಕ್ಕಿ. ಆಫ್ ಮಾಡೋಣ ಗ್ಯಾಸ್. ಇಷ್ಟು ಬೆಂದರೆ ಸಾಕು. ಸ್ವಲ್ಪ ಸೋಸ್ಕೊಳ್ಳೋಣ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಬಿಡಿ ಬಿಡಿ ಆಗ್ತದೆ. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಕ್ಲೀನಾಗಿ ತಿರ್ಸ್ಕೊಳ್ಳಿ. ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಸ್ವೀಟಿಗೆ ಜ್ಯೂಸ್ ಅಲ್ವಾ ಅದಕ್ಕೆ ಚೂರು ಕಲರ್ ಎಲ್ಲ ಆ್ಯಡ್ ಮಾಡೋಣ. ಗ್ರೀನ್ ಕಲರ್, Salun ng khidmat. Salpa corn flour 1 spoon ಹಾಕಿ ತಿರ್ಸ್ಕೊಳ್ಳೋಣ. corn flour ಹಾಕೋದಂತ ಹಾಲು ಸ್ವಲ್ಪ ಗಟ್ಟಿಯಾಗಿ ಬೇಕು ನಮಗೆ, ಅದಕ್ಕಾಗಿ ಜ್ಯೂಸ್ ಇದಲ್ಲ ಅದಕ್ಕಾಗಿ ಸ್ವಲ್ಪ ಸಕ್ಕರೆ ಹಾಕೋಣ. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆ ಹಾಕಿದ್ದೀನಿ ಇದರಲ್ಲೇ. ಸ್ವಲ್ಪ ಗಟ್ಟಿ ಆಗಬೇಕು ಇದು. ಇಷ್ಟು ಸಾಕು, ಆಫ್ ಮಾಡೋಣ. ತಣ್ಣಗಾಗಲಿ ಇದು ಹಾಲು. ಸ್ವಲ್ಪ ತಂಪಿನ ಬೀಜ ತೊಗೊಂಡಿನಿ, ಅದು ಒಂದು 10 ನಿಮಿಷ ನೆನೆ ಇಡಬೇಕು. ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ, ಅದಕ್ಕೂ ಒಂದು 3/4 ಸ್ಪೂನ್ ಆಗೋಷ್ಟು. ಚೆನ್ನಾಗಿ ಕಲಸೋಣ ಇದು. ಜಲ್ಲಿ ಕಟ್ ಮಾಡ್ಕೋಬೇಕು ಈ ಥರ. ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ತಣ್ಣಿನ ಬೀಜ ಹಾಕೋಣ, 2 ಸ್ಪೂನ್ ಹಾಕೊಳ್ಳೋಣ, 2 ಸ್ಪೂನ್ ಹಾಕೊಳ್ಳೋಣ. ಇವಾಗ ಹಾಲು, ಕಾರ್ನ್ಫ್ಲೋರ್ ಹಾಲು ಹಾಕಿ ಮಾಡಿರೋದು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ. ಇವಾಗ ರೆಡ್ ಜೆಲ್ಲಿ ಹಾಕೊಳ್ಳೋಣ. ಇವಾಗ ಇದೊಂದು ಸ್ಪೂನ್ ಹಾಕೊಳ್ಳೋಣ ಶಾಬಕ್ಕಿದ್ದು. ನೆಕ್ಸ್ಟ್ ಇದು, ಇದಕ್ಕೊಂದು ಸ್ವಲ್ಪ ಆಮೇಲೆ ಯೆಲ್ಲೋ ಕಲರ್ ಪೀಸ್ ಹಾಕೋಣ ಜಲ್ಲಿ ಇದ್ದು. ಜಲ್ಲಿ ಯೆಲ್ಲೋ ಕಲರ್ ಹಾಕೋಣ. ನೆಕ್ಸ್ಟ್ ತಣ್ಣಿನ ಬೀಜ ಸ್ವಲ್ಪ ಹಾಕೋಣ, 1 ಸ್ಪೂನು, 1 ಸ್ಪೂನ್ ಹಾಕೊಳ್ಳೋಣ. ನೆಕ್ಸ್ಟ್ ರೆಡ್ ಜೆಲ್ಲಿ ಹಾಕೋಣ, ಸ್ಟ್ರಾಬೆರಿ ಜೆಲ್ಲಿ. ಇವಾಗ ಹಾಲು ಹಾಕೋಣ ಸ್ವಲ್ಪ. ನೆಕ್ಸ್ಟ್ ಗ್ರೀನ್ ಜೆಲ್ಲಿ ಹಾಕೋಣ. ಎಲ್ಲ ಜಲ್ಲಿ ಹಾಕಬೇಕು ಸ್ವಲ್ಪ 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 ಸ್ವಲ್ಪನೇ. ಇದು ಬೇಸಿಗೆಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗುತ್ತೆ, ಇದು ತಂಪಾಗುತ್ತೆ. ಯಾಕೆಂದರೆ ಶಾಬಕ್ಕಿನೂ ತಂಪು, ಆಮೇಲೆ ತಣ್ಣಿನ ಬೀಜ, ಅಂದರೆ ಕಾಮಕಸ್ತೂರಿ ಬೀಜ, ಇದು ತಂಪು. ಈ ಜ್ಯೂಸ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಮಾಡಿ ಕುಡಿದ್ರೆ ಭಾಳ ಚೆನ್ನಾಗಿ ಆರೋಗ್ಯಕ್ಕೆ.